ಸರಿ, ಗೋಕಾಕಲ್ಲಿ ಯಾವ ರೀತಿ ಇದೆ? ಗೋಕಾಕದಲ್ಲಿನೂ ಕೂಡ ಈ ಸರಿ ನಾವು ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಇದೆ. ಇಲ್ಲಿ ಮೌನ ಕ್ರಾಂತಿ ಆಗುತ್ತೆ. ಆ ಮೌನ ಕ್ರಾಂತಿ ಮುಖಾಂತರ ಹೊಸ ಅಧ್ಯಾಯವನ್ನು ಇಲ್ಲಿ ಬರೀತಾರಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಇಲ್ಲಿ ಲಿಂಗಾಯತರು ಚಚ್ಕಿ ವೋಟ್ ಅದಾರೆ, ಆದ್ರೆ ಬಂದು ವೋಟಿಂಗ್ ಮಾಡಲ್ಲ ಅನ್ನೋದು ಆರೋಪ. ನೋಡಿ, ನಾವು ಬರೀ ಲಿಂಗಾಯತರ ಮೇಲಿನ ಅವಲಂಬನೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಸರ್ವಧರ್ಮವನ್ನು ಒಕ್ಕಟ್ಟಾಗಿ ಒಂದಾಗಿ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ. ಎಲ್ಲ ಸಮುದಾಯದವರು ನಮಗೆ ಮತಗಳನ್ನು ಕೊಡ್ತಾರೆ. ಲಿಂಗಾಯತರು ಕೊಡ್ತಾರೆ, ಹಿಂದುಳಿದವರು ಕೊಡ್ತಾರೆ, ಅಲ್ಪಸಂಖ್ಯಾತರು ಕೊಡ್ತಾರೆ, ಶ್ರೀಮಂತರು ಕೊಡ್ತಾರೆ, ಬಡವರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ನಾವು 18ರಲ್ಲಿ ಸುಮಾರೊಂದು 13-14 ಸೀಟ್ ಗೆಲ್ತೀವಿ ಅನ್ನೋದು ನಮಗೆ ವಿಶ್ವಾಸ ಇದೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳಿದ್ದಾರೆ. ಚುನಾವಣೆ ಅಧಿಕಾರಿ ಮೇಲೆ ನಮ್ಮ ಸಂಪೂರ್ಣ ಭರವಸೆ ಇದೆ. ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸಿಕೊಡ್ತಾರಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ನಮಗಿದೆ. ಗೋಕಾಕ್ನಲ್ಲಿ ಅವ್ರಿಗೆ ಬೂತ್ ಏಜೆಂಟರು ಸಿಗಲ್ಲ ಅನ್ನೋಂಥ ಆರೋಪ ಮಾಡ್ತಾರೆ. ನೋಡೋಣ, ಇನ್ನೂ ಚುನಾವಣೆ ಇವತ್ತೇ ನಾಮಪತ್ರ ವಾಪಸ್ ತಗೊಳ್ಳೋದು, ನಾಳಿಂದ ಅಧಿಕೃತವಾಗಿ ಚುನಾವಣೆ ಪ್ರಾರಂಭ ಆಗುತ್ತೆ. ಬೂತ್ ಏಜೆಂಟ್ರು ಎಲ್ಲಿ ಇರ್ತಾರೋ ಎಲ್ಲಿ ಇರೋದಿಲ್ಲ ಅನ್ನೋ ತೀರ್ಮಾನ ಮುಂದಾಗುತ್ತೆ. ಬೂತ್ ಏಜೆಂಟ್ರು ಇದ್ದಲ್ಲೇ ಮತ ಆಗ್ತದೆ ಅಂತಕ್ಕಂಥದ್ದಲ್ಲ. ಬೂತ್ ಏಜೆಂಟ್ರು ಇಲ್ಲದೇ ಇರತಕ್ಕಂಥ ಅನೇಕ ಕಡೆ ಬೂತ್ದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಭಾಳಷ್ಟು ನೋಡಿದೆ. ಬಿಜೆಪಿ ದುಡ್ಡಲ್ಲಿ ಲಕ್ಷ್ಮಣ ಸವದಿ ಮಾಡ್ತಿದ್ದಾರೆ, ನೀವು ದುಡ್ಡು ಕೊಟ್ಟರೆ ತಗೊಳ್ಳಿ ನಮ್ಗೆ ಓಟ್ ಹಾಕಿ ಅಂತೇಳಿ ರಮೇಶ್ ಜಾರಕಿಹೊಳಿ ಅದನ್ನ ಇಲ್ಲಿ ಮಾತಾಡಿದ್ರು. ಅದನ್ನೇ ನಾನು ಗೋಕಾಕದಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ. ಅದೇ ಬಿಜೆಪಿ ದುಡ್ಡು ತಗೊಂಡು ಇಲ್ಲಿ ಹಂಚಿಕೆಸಿಂದ ಮತ ತಗೊಳ್ಳಿಕ್ಕೆ ಅವ್ರು ಶುರು ಮಾಡಿದಾರಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ರಿ ಅಂತ ಗೋಕಾಕದ ಜನರಿಗೆ ಹೇಳಿಕ್ಕೆ ನಾನು ಬಂದಿದ್ದೀನಿ.